ಖಾತೆ ಬದಲಾವಣೆಗೆ ಖ್ಯಾತಿ ಮಾಡಿರುವ ಸಚಿವ ಜಿಟಿ ದೇವೇಗೌಡ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ಜನರು ರೈತರ ಪರ ಕೆಲಸ ಮಾಡೋ ಖಾತೆಯನ್ನ ಕೇಳಿದ್ದಾರೆ, ಅದನ್ನೇ ನಾಯಕರಿಗೆ ತಿಳಿಸಿದ್ದೀನಿ, ಖಾತೆ ಬದಲಾಗೋ ಭರವಸೆ ಇದೆ ಅಂತ ಹೇಳಿದ್ದಾರೆ. ಜಿಟಿಡಿ ಜೊತೆ ನಮ್ಮ ಪ್ರತಿನಿಧಿ ರಮೇಶ್ ರೇಜಂಬೂರ್ ಮಾತುಕತೆಯನ್ನು ನಡೆಸಿದ್ದಾರೆ, ಅದನ್ನೀಗ ನೋಡ್ಕೊಂಬರೋಣವನ್ನೇ. ರಾಜ್ಯ ಮೈತ್ರಿ ಸರ್ಕಾರದಲ್ಲಿ ಈಗಾಗಲೇ ಒಂದ್ ಕಡೆಗೆ ಕಗ್ಗಂಟಾಗಿದ್ರೆ ಮತ್ತೊಂದ್ ಕಡೆಯಲ್ಲಿ ಖಾತೆ ಬದಲಾವಣೆ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಸ್ವತಃ ಸಚಿವರಾದಂತ ಜಿಟಿ ದೇವೇಗೌಡರು ಇದ್ದಾರೆ, ಅವ್ರನ್ನ ಮಾತಾಡೋಣ. ಸರ್, ಈಗ ನಿಮ್ಮ ಖಾತೆ ಏನಿ ಕೊಟ್ಟಿರತಕ್ಕಂಥದ್ದು, ಸೊ ಅದನ್ನ ಬದಲಾವಣೆ ಮಾಡುವಂತಹ ಒಂದು ಬದಲಾವಣೆ ಮಾಡ್ತಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತದೆ, ಎಷ್ಟು ಮಟ್ಟ ಸತ್ಯ ಅದು? ಮಾಡುವಾಗ ಜಿಟಿ ದೇವೇಗೌಡರು ಎಲ್ಲ ಅಧಿಕಾರಕ್ಕೆ ಹೋಗಿರ್ತಕ್ಕಂಥ ಎಲ್ಲ ಖಾತೆಗಳನ್ನ ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ. ಅದರಿಂದ ಉನ್ನತ ಶಿಕ್ಷಣದಲ್ಲೂ ಕೂಡ ಒಂದು ಗುಣಮಟ್ಟ ಕಾಪಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತೇಳಿ ಅವರು ನಮಗೆ ಕೊಟ್ಟಿದ್ರು. ಆದರೆ ನಾನು ಅಲ್ಲಿ ತುಂಬ ಕಾಲೇಜ್ಗಳು, ಯೂನಿವರ್ಸಿಟಿಗಳು, ವೈಸ್ ಚಾನ್ಸ್ಗಳು, ದೊಡ್ಡ ಕ್ಷೇತ್ರ ಅದು, ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೂ ಕೂಡ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ತಾಂತ್ರಿಕ ಶಿಕ್ಷಣ ಇವೆಲ್ಲವೂ ಕೂಡ ಇರ್ತಕ್ಕಂಥ ಆ ಕ್ಷೇತ್ರದಲ್ಲಿ ನಾನು ಹೋಗಿ ಆ ಕಡೆ ತೊಡಗಿಸ್ಕೊಂಡ್ರೆ ಈ ಕಡೆ ನಮ್ಮ ರೈತರು ಕೆಲಸಗಳಿಗೆ ಕುಂಠಿತ ಆಗ್ತದೆ ಅಂತೇಳಿ ನಮ್ಮ ಎಲ್ಲ ರೈತರು ಮತ್ತು ನಮ್ಮ ಕ್ಷೇತ್ರ ಜನರು ಕೂಡ ಇಲ್ಲ ಇಲ್ಲ ನಮ್ಗೆ ಆ ಖಾತೆ ನಿಮ್ಗೆ ಬಿಲ್ಕುಲ್ ಬೇಡ. ನೀವು ಯಾಕೆಂದ್ರೆ ಜಿಟಿ ದೇವೇಗೌಡ ಅಂದ್ರೆ ರೈತ ಸಮುದಾಯದಿಂದ ಬಂದಂತವರು, ಸೊ ಹಾಗಾಗಿ ರೈತರ ಪರವಾದಂಥ ಖಾತೆಗಳೇ ಬೇಕು ಅಂತ ನೀವೇ ಕೇಳ್ತಾ ಇರೋದ, ಅವ್ರು ಚೇಂಜ್ ಮಾಡ್ತಾ ಇರೋದು? ಅವ್ರುಗಳೆಲ್ಲರೂ ಕೂಡ ನಾನು ಬೇಸಿಕ್ ಆಗಿ ಪ್ರೋಗ್ರೆಸಿವ್ ಫಾರ್ಮರ್, ಆದ್ರಿಂದ ಅವ್ರಿಗೆಲ್ರಿಗೂ ಅದೇ ಇಷ್ಟ. ಆದ್ರಿಂದ ನನಗೂ ಕೂಡ ಅದರಿಂದನೇ ರೆವಿನ್ಯೂ ಕೂಡ ನನಗೆ ಬೇಕು ಅಂತ ಭಾಳ ಆಸೆ ಪಟ್ಟಿದ್ದಂಥ ಒಂದು ಖಾತೆ ಅಂದರೆ ಅದು ರೆವಿನ್ಯೂ ಖಾತೆನೇ. ಆದರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬಿಟ್ಟಿರೋದ್ರಿಂದ ಈಗ ನಾನು ಅವ್ರಿಗೆ ಹೇಳಿರೋದ್ರಿಂದ ಅವ್ರಿಗೆ ಮಂದಟ್ಟು ಆಗಿದೆ, ಮಂದಟ್ಟು ಮಾಡಿ ಅವ್ರಿಗೂ ಕೂಡ ದೊಡ್ಡವ್ರಿಗೂ ಮಂದಟ್ಟಾಗಿದೆ, ಕುಮಾರಣ್ಣವ್ರಿಗೂ ಮಂದಟ್ಟಾಗಿದೆ. ಆದ್ದರಿಂದ ನಿಮಗೆ ರೈತರ ಜೊತೆ ಸಂಪರ್ಕ ಹತ್ರ ಇರ್ತಕ್ಕಂಥ ಖಾತೆನ ಬದಲಾವಣೆ ಮಾಡಿಕೊಡ್ತೀವಿ ಅಂತೇಳಿ ಒಪ್ಪಿದ್ದಾರೆ. ಈಗ ಒಂದ್ ಕಡೆಗೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಇಬ್ಬರ ಜೊತೆಗೂ ಕೂತು ಮಾತನಾಡಿದ್ದಾರೆ ಸಂಬಂಧಪಟ್ಟ. ಈ ಬೆಳಗ್ಗೆ ರಾತ್ರಿ ಕುಮಾರಣ್ಣ ಜೊತೆ ಊಟ ಮಾಡಿ ಎಲ್ಲ ವಿಚಾರಗಳನ್ನು ಕೂಡ ಮಾತಾಡಿದ್ದೀವಿ. ಬರೀ ಖಾತೆ ಒಂದೇ ವಿಚಾರ ಅಲ್ಲ, ಮತ್ತೆ ಅದೇ ರೀತಿ ಅಭಿವೃದ್ಧಿ ವಿಚಾರಗಳನ್ನು ಕೂಡ ರಾತ್ರಿ ಕೂತು ಮಾತಾಡಿ, ಕುಡಿಯೋ ನೀರು ಬಗ್ಗೆ, ಸಾಲ ಮನ್ನಾ ಬಗ್ಗೆ ಎಲ್ಲ ವಿಚಾರಗಳನ್ನು ಕೂಡ ನಾವು ಕುಮಾರಣ್ಣ ಜೊತೆ ಮಾತಾಡಿದ್ವಿ. ಈಗ ಮತ್ತೆ ದೊಡ್ಡವ್ರ ಜೊತೆ ಬಂದು ದೇವೇಗೌಡರ ಮನೆಗೆ ಬಂದು ಅಲ್ಲಿ ರೇವಣ್ಣವರು ಇದ್ರು, ಕುಮಾರಣ್ಣವರು ಇದ್ರು, ಅಲ್ಲೂ ಕೂಡ ಒಂದ್ರೌಂಡ್ ಚರ್ಚೆ ಮಾಡಿ ಅವರೆಲ್ಲರೂ ಕೂಡ ಒಪ್ಪಿದ್ದಾರೆ. ಯಾಕಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ನೀವು ಹಿಂದೆ ಕೂಡ ಸಚಿವರ ಕೆಲಸ ಮಾಡಿದಂಥವ್ರು, ಆ ಟೈಮಲ್ಲೂ ಕೂಡ ಒಳ್ಳೆ ಹೆಸರನ್ನ ಮಾಡಿದ್ರಿ, ಸೊ ಈಗ ಏನಾದ್ರು ಸಹಕಾರ ಖಾತೆಯನ್ನ ಅಥವಾ ಬೇರೆ ಯಾವ್ದಾರು ಖಾತೆಯನ್ನು ನೀವು ಇಷ್ಟಪಡುವಂತ ಖಾತೆ ಏನಾದ್ರು ಕೇಳ್ತಾ ಇದ್ದೀರಾ? ನಾನು ಕೇಳಿಲ್ಲ, ಅವ್ರು ಅದನ್ನೇ ಈ ಸಂದರ್ಭದಲ್ಲಿ ಮಾಡಬಹುದೇನೋ ಅಂತ ಅನ್ಕೊಂಡಿದ್ದೀನಿ. ಸಹಕಾರಿ ಖಾತೆ ಕೊಟ್ಟರೆ ಹಾಗಾದ್ರೆ ಮತ್ತೆ ನಿಭಾಯಿಸ್ತೀರಿ ಅದನ್ನೇ? ನೀವು ಮಾಡಲೇಬೇಕಲ್ಲ. ಒಂದ್ ವೇಳೆ ಸಹಕಾರಿ ಖಾತೆ ಸಿಗದೆ ಹೋದ್ರೆ ಬೇರೆ ಯಾವ ಖಾತೆ ನಿಮಗೆ ಇಷ್ಟವಾದಂತದ್ದು? ಇಲ್ಲ, ಅದೆಲ್ಲ ಹಂಗೆ ಹೇಳಕ್ಕಾಗಲ್ಲ. ನಮ್ಗೆ ಹತ್ರ ಇರ್ತಕ್ಕಂಥದ್ದೇ, ರೈತರಿಗೆ ಬಳಿ ಹೋಗ್ತಾ ಇರ್ತಕ್ಕಂಥದ್ದೇ ಆ ಖಾತೆ, ಅದರಿಂದ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಇದು ಜಿಟಿ ದೇವೇಗೌಡರು ಹೇಳುವಂಥ ಮಾತು. ಸೊ ನನಗೆ ರೈತರ ಪರವಾಗಿ ಕೆಲಸ ಮಾಡಬೇಕು ಅನ್ನೋದು ಇಷ್ಟ, ಹಾಗಾಗಿ ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಯಾವ ಖಾತೆಯನ್ನು ಕೊಟ್ಟರು ಕೂಡ ನಾನು ನಿಭಾಯಿಸ್ತೀನಿ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಇಬ್ಬರು ಕೂಡ ಕೂತು ಮಾತುಕತೆ ನಡೆಸಿದ್ದಾರೆ. ಸೊ ಹಾಗಾಗಿ ಖಂಡಿತವಾಗಲೂ ಕೂಡ ಖಾತೆ ಬದಲಾವಣೆ ಮಾಡಿ ಕೊಡ್ತಾರೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ರಮೇಶ್ ರೇಜಂಬೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು.